ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ ನಿಮ್ಗೆ. ಸೊ ಇವಾಗ ಜಾಲಿ ರೈಡ್ ಅಂತ ಬಂತು, ಇದೇನದು ಕರಿಯ ಟೀಮ್ ಬಂದು ಕುತ್ಕೊಂಡಿದೆ ಅಂತ ಹೇಳ್ತಿದ್ರಲ್ಲ, ಸೊ ಕಮಾಲ್ ಮಾಡೋದಕ್ಕೆ ಬಂದಿದ್ದಾರೆ ನಮ್ಮ ಕರಿಯ ಅವರು, ಅವ್ರ ಜೊತೆಗೆ ನಮ್ಮ ಕ್ಯೂಟ್ ಮಯೂರಿ ಅವರು. ಸೊ ಫಸ್ಟ್ ಆಫ್ ಆಲ್ ಅವರಿಬ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಗೀತಾ ಮ್ಯಾಡಮ್, ನಿಮಗೂ ದೀಪಾವಳಿ ಹಬ್ಬದ ಶುಭಾಶಯಗಳು, ಜೊತೆಗೆ ಪಬ್ಲಿಕ್ ಮ್ಯೂಸಿಕ್ ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೂಪರ್, ನಮಸ್ಕಾರ ಎಲ್ರಿಗೂ, ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯಗಳು. ಸೊ ಕರಿಯ ಮೂವಿ ಅಂತೂ ಎಲ್ಲಾ ಕಡೆ ಕಮಾಲ್ ಮಾಡ್ತಾ ಇದೆ, ಏನ್ ಜಾದು ಮಾಡ್ಬಿಟ್ಟಿದ್ದೀರಾ ನೀವಿಬ್ರು? ಅವರು ಅಲ್ವಾ? ಸೊ ಹೇಗನ್ಸ್ತಾ ಇದೆ ದೀಪಾವಳಿ ಹಬ್ಬ, ನಿಮ್ಮ ಮೂವಿ ರಿಲೀಸ್ ಆಗಿದೆ, ಹಬ್ಬದ ಸಡಗರದ ಜೊತೆಗೆ ಎಲ್ಲೋ ಒಂದ್ ರೀತಿ ನಮ್ಮ ಮೂವಿ ಕೂಡ ಸಕ್ಸಸ್ ಕಂಡಿದೆ ಅನ್ನುವಂತಹ ಖುಷಿ ಇದೆ. ಸೊ ಈ ಒಂದು ದೀಪಾವಳಿ ನಿಮ್ಗೆ ಯಾವ ರೀತಿ ಸ್ಪೆಷಲ್, ನಿಮ್ಗೆ ಯಾವ ರೀತಿ ಸ್ಪೆಷಲ್, ಇಬ್ರು ಒಬ್ಬೊಬ್ಬರಾಗಿ ಒಂದೊಂದ್ಸಲ ಹೇಳಿ. ಓಕೆ, ವೆಲ್, ನಾನು ಹೇಳ್ಬೇಕಂದ್ರೆ ದೀಪಾವಳಿ ಹಬ್ಬ ದೀಪಗಳ ಹಬ್ಬ. ಸೊ ಖಂಡಿತವಾಗ್ಲೂ ಈ ದೀಪ ನಮ್ಮ ಇಡೀ ಚಿತ್ರರಂಗಕ್ಕೆ, ಐ ಥಿಂಕ್ ನಮ್ಮ ಇಡೀ ಚಿತ್ರ ತಂಡಕ್ಕೆ ತುಂಬಾ ಚೆನ್ನಾಗಿ ಬೆಳಕನ್ನ ತಂದಿದೆ. ಮುಖ್ಯವಾಗಿ ಏನಂದ್ರೆ ಮಳೆಯಿಂದ ಆಗ್ತಿರೋ ಆ ಅನಾಹುತ ಈಗ ಎಲ್ಲ ಕಮ್ಮಿ ಆಗಿದೆ. ಖಂಡಿತವಾಗ್ಲೂ ಸಾವನ್ನ ತುಂಬಾ ಜನ ನೋಡಿದ್ದಾರೆ. ಸೊ ಆ ಎಲ್ಲಾ ಕಷ್ಟ ಸಂಕಷ್ಟ ಎಲ್ಲ ಮುಗಿದು ಹೋಗಿದೆ. ಅದ್ರ ಜೊತೆಗೆ ಕರಿಯಾಟು ಸಿನಿಮಾ ಮಳೆಯಲ್ಲೂ ಎದ್ದು ನಿಂತಿದೆ. ಹಾಗಾಗಿ ಸಮಸ್ತ ಕರ್ನಾಟಕದ ಜನತೆಗೆ ನಾನು ನಿಜವಾಗ್ಲೂ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಗೆಲ್ಸಿದೀರಾ ನಮ್ಮ ಸಿನಿಮಾನ, ನಿಮ್ಮನ್ನ ಕರಿಯ ಅಂತಾನೆ ಕರ್ದ್ಬಿಡ್ತೀನಿ. ಓಕೆನಾ? ಸೂಪರ್. ಅವಾಗ ಗಣಪ ಈಗ ಕರಿಯ. ಓಕೆ, ಹೇಳಿ ನಿಮ್ಗೆ ಯಾವ ರೀತಿ ಸ್ಪೆಷಲ್ ಅನಿಸ್ತಾ ಇದೆ? ನಮಗೆ ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗ್ತಿದೆ, ಸಿನಿಮಾ ನೋಡಿ ಎಲ್ಲರೂ ತುಂಬ ಒಳ್ಳೆ ಪಾಸಿಟಿವ್ ರಿಪೋರ್ಟ್ಸ್ ಕೊಟ್ಟಿದ್ದಾರೆ. ಒಂದು ರಾಕೆಟ್ನ ಹಂಚಿದ್ರೆ ಮೇಲೆ ಯಾವ ಥರ ಹೋಗ್ತೀವಿ ಆ ಥರ ಆಗಿದೆ. ಫೀಲಿಂಗ್ ವೆರಿ ಹ್ಯಾಪಿ. ಸೂಪರ್. ಹಾಗಾದ್ರೆ ಸೊ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ಬೇಕಾದ್ರೆ ನೀವು ಆಫ್ಕೋರ್ಸ್ ಲೈವ್ ಬಂದಿದ್ದೀನಿ, ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ನಾನು ನಿಮ್ಮ ಫಾಲೋ ಮಾಡ್ತಾ ಇದ್ದೀನಿ ಫೇಸ್ಬುಕ್ಕಲ್ಲಿ. ಸೊ ಹೇಗನ್ಸ್ತು ಫಸ್ಟ್ ದಿನ ಹೋಗಿದ್ರಿ, ಅಷ್ಟು ಕ್ರೌಡ್ ಇತ್ತು, ಮೂವಿ ನೋಡ್ಕೊಂಬಂದು ಎಲ್ಲರೂ ಎಲ್ಲೋ ಒಂದು ಕಡೆ, ನೀವೇನು ಅನ್ಕೊಂಡಿದ್ರಿ, ನೀವು ಅನ್ಕೊಂಡಿದ್ದನ್ನು ರೀಚ್ ಮಾಡಿದ್ರಾ ಈ ಮೂವಿ ಮೂಲಕ, ಜನಗಳು ಆ ಥರ ಹೇಳ್ತಿರ್ಬೇಕಾ, ಹೇಗೆ ಅನಿಸ್ತಾ ಇತ್ತು? ಆಫ್ ಕೋರ್ಸ್ ಇದು ನನ್ನ ನಾಲ್ಕನೇ ಅನುಭವ, ನನ್ನ ನಾಲ್ಕನೇ ಸಿನಿಮಾ. ಸೊ ಯಾವಾಗಲೂ ಅಷ್ಟೇ, ಒಂದು ಎಕ್ಸಾಮ್ ಬರೆದು ರಿಸಲ್ಟಿಗೆ ಕಾಯ್ತಿರ್ತೀವಲ್ಲ, ಹಾಗೆಯೇ ಇನ್ನು ಇನ್ನೇನು ಚಿತ್ರ ಮಂದಿರಕ್ಕೆ ಹೋಗ್ತಿದ್ವಿ, ಕೆಲವು ಕ್ಷಣಗಳಲ್ಲಿ ನಮ್ಮ ಒಂದು ಕರಿಯಾಟು ಸಿನಿಮಾ ತೆರೆ ಕಾಣಲಿದೆ, ಅದು ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋ ಭಯ ಎಲ್ರಿಗೂ ಇರಲೇಬೇಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅದೇ ನಮ್ಮ ಧರ್ಮ. ಹಾಗಾಗಿ ನನಗೆ ತುಂಬ ಭಯ ಇತ್ತು, ಬಟ್ ಸಿನಿಮಾ ನೋಡುವಾಗ, ಯಾಕಂದ್ರೆ ನಾನು ಸಿನಿಮಾ ನೋಡಿರ್ಲಿಲ್ಲ, ಪ್ರತಿ ಕ್ಷಣ ನಾನು ಇಷ್ಟಪಟ್ಟಿದ್ದೀನಿ. ಬಹಳ ಕಮ್ಮಿ, ಇಡೀ ಸಿನಿಮಾದಲ್ಲೂ ಎಲ್ಲ ಕಡೆನೂ ಸಿಳ್ಳೆ ಬರೋದು ಬಹಳ ಕಮ್ಮಿ, ಬಟ್ ಇಡೀ ಸಿನಿಮಾ ನೋಡುವಾಗ ಪ್ರತಿ ಒಂದು ಡೈಲಾಗಿಗೂ ಪ್ರತಿ ಒಂದು ಸನ್ನಿವೇಶಕ್ಕೂ ಜನ ಸ್ಪಂದಿಸಿದ್ದಾರೆ, ಜನ ಇಷ್ಟಪಟ್ಟಿದ್ದಾರೆ. ಸೊ ಆ ಕ್ಷಣ ನನಗೆ ನಿಜವಾಗ್ಲೂ ಅದೇನೋ ಅಂತಾರಲ್ಲ ಗೂಸ್ ಬಂಪ್ಸ್ ಬಂದ್ಬಿಟ್ಟು, ಅಷ್ಟು ಖುಷಿ ಆಯ್ತು. ಐ ಥಿಂಕ್ ವಿ ಲವ್ ದ ಎಕ್ಸ್ಪೀರಿಯನ್ಸ್. ಫಸ್ಟ್ ಡೇ ಫಸ್ಟ್ ಶೋ ಜನರ ಜೊತೆ ನೋಡೋದು ನಮಗೆ ಒಂದು ಒಂದು ಭಯನೂ ಇರುತ್ತೆ, ಇನ್ನೊಂದು ಕಡೆ ವಿಸಿಲ್ಗಳು ಬಂದಾಗ ಒಂಥರ ಖುಷಿನೂ ಆಗುತ್ತೆ. ಜನ ಅದನ್ನ ತುಂಬಾ ಪಾಸಿಟಿವ್ ಆಗಿ ತಗೊಂಡು ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ. ಸೊ ತುಂಬಾ ಖುಷಿ ಆಗಿದೆ. ಸೂಪರ್. ಸೊ ನೋಡಿದ್ರಲ್ಲ ಸದ್ಯಕ್ಕೆ ಕರಿಯಾಟು ಮೂವಿ ಅಂತೂ ಸಿಕ್ಕಾಬಿಟ್ಟೆ ಕಮಾಲ್ ಮಾಡ್ತಾ ಇದೆ ಕರ್ನಾಟಕ ರಾಜ್ಯಾದ್ಯಂತ. ಸೊ ಇವತ್ತು ದೀಪಾವಳಿ, ದೀಪಾವಳಿ ಹಬ್ಬದ ದಿನ ಎಸ್ಪೆಷಲಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ದಿನ ನಮ್ಮ ಸ್ಟುಡಿಯೋಗೆ ಲಕ್ಷ್ಮಿ ಅಲ್ಲ ನಿಮ್ನ ಪುಟ್ಗೌರಿ ಅಲ್ಲ ಗೊತ್ತಾಗ್ತಿಲ್ಲ, ಮಯೂರಿ ಅಂತ ಕರೀರಿ ಅಲ್ಲ, ಇಲ್ಲದೆ ಇದ್ರೆ ಈ ಕ್ಷಣದಲ್ಲಿ ಜಾನು, ನಾನು ಜಾನು. ಜಾನಕಿ ಸೊ ಬಂದಿದ್ದಾರೆ, ನೀವು ಕೂಡ ಮನೆಯಲ್ಲಿ ನೋಡ್ತಾ ಇದ್ರಲ್ಲ ಲೈವ್. ಸೊ ನೀವು ಕೂಡ ಕರಿಯಾಟು ಮೂವಿ ನೋಡ್ಕೊಂಡ್ ಬಂದಿರ್ತೀರ, ಅಲ್ಲಿ ಹೇಳೋದಕ್ಕಾಗಿರಲ್ಲ, ಆದ್ರೆ ಇವಾಗ ಮಯೂರಿ ಅವರು ಇದಾರೆ, ಸಂತೋಷ್ ಅವರು ಇದಾರೆ. ಸೊ ನಿಮ್ಗೆ ಹೇಗನ್ಸ್ತು ಕರಿಯಾಟು ಚಿತ್ರನ ನೋಡಿ ಕರೆ ಮಾಡಿ 0020212212 ಈ ನಂಬರ್ಗೆ ಅಂತ ಹೇಳ್ತಾ ಈಗ ನಮ್ಮ ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಾಯ್ ಹಲೋ ಹಲೋ ಕೇಳಿಸ್ತಿದ್ಯಾ? ನಿಮ್ ಹೆಸರು? ವಿದ್ಯಾ. ರೇಷ್ಮಾ ಅಂತ. ರೇಷ್ಮಾ, ನಿಮ್ಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮ್ಗೂ ಅಷ್ಟೇ, ಸಂತೋಷ್ ಅವ್ರಿಗೂ. ಮಯೂರಿ ಅವ್ರಿಗೂ ಅಷ್ಟೇ. ಥ್ಯಾಂಕ್ ಯು, ನಿಮಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೊ ಇವಾಗ ಹೇಳಿ, ಕರಿಯಾಟು ಮೂವಿ ನೋಡಿದ್ರ? ಕರಿಯಾಟು ಮೂವಿ ನೋಡಿದ್ರ? ನೋಡಿದ್ವಿ. ಹೇಗಿದೆ? ಏನನ್ಸ್ತು? ಹೇಗನ್ಸ್ತು? ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು. ಹಾ,
ಅವರು ಒಂದ್ ಸಾಂಗ್ ಅಲ್ಲಿ ಲಾಂಗ್ ಇಟ್ಕೊಂಡು ಹಾಕ್ತಾರಲ್ಲ ಅದು ತುಂಬಾ ಇಷ್ಟ ಆಯ್ತು. ಯಾರ ಜೊತೆ ಹೋಗಿದ್ರಿ ಮೇಡಮ್ ಸಿನಿಮಾ ನೋಡಕ್ಕೆ? ಫ್ರೆಂಡ್. ಯಾವ ಫ್ರೆಂಡ್? ನನ್ನ ಫ್ರೆಂಡ್ ಇದಾರಪ್ಪ ಅವ್ರ ಹತ್ರ. ಹಾಗಿದ್ರೆ ನಿಮ್ಮ ಕುಟುಂಬದ ಸಮೇತ ಮತ್ತೊಮ್ಮೆ ಹೋಗಿ ನೋಡ್ತೀರಾ ಅಲ್ಲ? ನೋಡ್ತೀವಿ. ಯಾವ ಊರ್ ನಿಮ್ದು? ನಮ್ದು ಆನೇಕಲ್ ಸೈಡ್. ಆನೇಕಲ್. ಸೊ ಆನೇಕಲ್ಲು ಸಿಕ್ಕಾಪಟ್ಟೆ ಹವಾ ಮಾಡ್ತಿದೀವ ನಾವು. ಇನ್ನೊಂದ್ಸಲ ನಿಮ್ಮ ಕುಟುಂಬ ಸಮೇತ ಹೋಗಿ ಕರಿಯಾಟು ಮೂವಿನ ನೋಡ್ಕೊಂಡ್ ಬನ್ನಿ. ಸೊ ಇವಾಗ ನೀವು ಲಾಂಗ್ ಇಟ್ಕೊಂಡಿರೋ ಸೀನ್ ಇದೆ ಅಲ್ಲ, ತುಂಬಾ ಇಷ್ಟ ಅಂತ ಹೇಳಿದ್ರು, ಅದೇ ನಾ ಕಾಯುತ್ತಿರುವ ಹಾಡಲ್ಲಿ. ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ರ ಲಾಂಗ್ ಹಿಡಿಯೋದಕ್ಕೆ? ತುಂಬಾ ಹೇಳ್ಕೊಟ್ಟಿದ್ದಾರೆ ಬೇರೆ. ಸೊ ಇವಾಗ ಆ ಸಾಂಗ್ ನ ನೋಡಿದ್ರೆ ಹೇಗಿರುತ್ತೆ ನೋಡ್ಕೊಂಡ್ ಬಂದ್ಬಿಡೋಣ. ಸೂಪರ್. ಇವಾಗ ಸಂತೋಷ್ ಅವರು ಹಾಗೆ ಮಯೂರಿ ಅವರು ನನ್ನ ಜೊತೆ ಈಗ್ಲೂ ಕೂಡ ಇದ್ದಾರೆ. ಇನ್ನೂ ಸ್ವಲ್ಪ ಹೊತ್ತು ನನ್ನ ಜೊತೆ ಇರ್ತಾರೆ. ಸೊ ದೀಪಾವಳಿ, ಓ ಸೂಪರ್, ಡೈಲಾಗ್ ಹೊಡಿಸ್ತೀನಿ, ಹಾಡ್ತಾರೆ, ಆಮೇಲೆ ಅಷ್ಟೇನಾ? ಡ್ಯಾನ್ಸ್ ಮಾಡಬಹುದು, ಬಟ್ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಎನಿಹೋ ಪರವಾಗಿಲ್ಲ, ಹಾಡಿರುತ್ತೆ, ಡೈಲಾಗ್ ಇರುತ್ತೆ, ನೀವು ಕೂಡ ಮಸ್ತ್ ಮಜಾ ಮಾಡ್ಬೋದು. ಸದ್ಯಕ್ಕೆ ಹಾಡು ಬರ್ತಾ ಇದೆ.